ಎಲ್ಲ ಸಹಿಸ್ಕೋಬೇಕಪ್ಪ ನಾವೆಲ್ಲ ಹೆಂಗಂದ್ರೆ ನಾವು ಜನಪ್ರತಿನಿಧಿಗಳು ನಮ್ಮನ್ನು ಯಾರು ಕಲ್ಲಲ್ಲಿ ಹೊಡೆದ್ರೂ ಸಹಿಸ್ಕೋಬೇಕು ಬಂದ್ಬಿಟ್ಟಿರ್ತೀವಿ ನಾವು ಕಲ್ಲಲ್ಲಿ ಹೊಡಿತಾರೆ ಉಗಿತಾರೆ ಅವಮಾನ ಮಾಡ್ತಾರೆ ರೋಡಲ್ಲಿ ನಗ್ತಾರೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಸಹಿಸ್ಕೊಂಡಾಗೆ ಜನಪ್ರತಿನಿಧಿ ಆಗೋದು ಇಲ್ಲಾಂದ್ರೆ ಆಗೋಲ್ಲ ಇಲ್ಲಾಂದ್ರೆ ಅವ್ರ ಥರ ಇರ್ಬೇಕು ಶೆಟ್ಟರ್ ಇದ್ದಂಗೆ ಒಂದು ಮಾತು ಮಾತಾಡಿದ್ರೆ ಹೆಚ್ಚು ಇನ್ನೊಂದು ನಾಲ್ಕು ಮಾತು ಮಾತಾಡೋಕ್ಕಪ್ಪ ನಾವೆಲ್ಲ ಹೆಂಗಂದ್ರೆ ನಾವು ಜನಪ್ರತಿನಿಧಿಗಳು ನಮ್ಮನ್ನ ಯಾರು ಕಲ್ಲಲ್ಲಿ ನೋಡಿದ್ರು ಸಹಿಸ್ಕೋಬೇಕು ಬಂದ್ಬಿಟ್ಟಿರ್ತೀವಿ ನಾವು ಕಲ್ಲಲ್ಲಿ ಹೊಡಿತಾರೆ ಉಗೀತಾರೆ ಅವಮಾನ ಮಾಡ್ತಾರೆ ರೋಡಲ್ಲಿ ನೋಡ್ತಾರೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನ ಸಹಿಸ್ಕೊಂಡಾಗೆ ಜನಪ್ರತಿನಿಧಿ ಆಗೋದು ಇಲ್ಲ ಅಂದ್ರೆ ಆಗಲ್ಲ ಇಲ್ಲಂದ್ರೆ ಅಂದ್ರೆ ಅವ್ರ ತರ ಇರ್ಬೇಕು ಶೆಟ್ಟಿದ್ದಾಗ ಒಂದ್ ಮಾತ್ ಮಾತಾಡಿದ್ರೆ ಹೆಚ್ಚು ನಾಲ್ಕ ಮಾತು ಮಾತಾಡ ಮತ್ತೆ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ವಿ ನಗರಸಭೆಯ ಸದಸ್ಯರು ಕೂಡ ಹಲವಾರು ಬಂದಿದ್ದಾರೆ ದಯವಿಟ್ಟು ಮಣಿರಾವ್ ಹಾಗೂ ನಂದಕುಮಾರ್ ಸರ್ ಅವರು ಈ ಕಡೆ ಬರ್ಬೇಕಂತ ಮಾನ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಕೋರ್ತಾಯಿ ಅದೇ ರೀತಿ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ವಹಿಸ್ತಾ ಇದ್ವಿ ಅದೇ ರೀತಿ ಈ ಒಂದು ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಸಾಂಸ್ಥಿಕ ವಿಧಾನಗಳ ಪರಿಣಾಮಕಾರಿಯಾಗಿ ಫಲಾನುಭವಿಗಳಿಗೆ ತಲುಪಿಸಿರುವ ಬಗ್ಗೆ ಜನಸ್ಪಂದನೆ ಮತ್ತು ಕುಂದುಕೊರತೆಗಳ ಸಭೆಯನ್ನು ಈ ದಿನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಒಂದು ತಮ್ಮ ದೇವ ದೇವಸ್ಥಾನ ಚೌಲ್ಟ್ರಿ ಇಂಥ ಒಂದು ಜಾಗದಲ್ಲಿ ಸೇರ್ಕೋತೀವಿ ಸರ್ಕಾರ ನಿಮ್ಮ ಮನೆ ಬಾಗಿಲ್ಗೆ ಅಂದರೆ ಸರ್ಕಾರದ ಸವಲತ್ತು ನಿಮ್ಮ ಮನೆಗೆ ಮುಟ್ಟಿದೆಯಾ ಸರ್ಕಾರದ ಇನ್ನೇನಾದರೂ ಜವಾಬ್ದಾರಿ ಆಗಿರೋವಂಥ ಕೆಲಸನ ಭಾಳ ಜವಾಬ್ದಾರಿಯಿಂದ ನಗರಸಭೆ ಕೆಲಸ ಮತ್ತು ಫುಡ್ ಇನ್ಸ್ಪೆಕ್ಟ್ರದ್ದು ರೇಷನ್ದು ಕ್ಯಾಸ್ಟು ಇನ್ಕಮ್ಮು ಸಿ ಡಿ ಪಿ ಓ ಆಫೀಸ್ದು ಬೆಸ್ಕಾಮ್ ಅವ್ರದ್ದು ಕೆಲವೊಂದು ಇಲಾಖೆಗಳೆಲ್ಲ ಇರುತ್ತೆ ಇಲಾಖೆಗೆ ಸಂಬಂಧಪಟ್ಟಿರೋವಂಥ ಇಂಡಿವಿಜುವಲ್ ಆಗು ನಿಮ್ಮದು ಸಮಸ್ಯೆ ಇರುತ್ತೆ ವಾರ್ಡ್ದು ಸಮಸ್ಯೆ ಇರುತ್ತೆ ಪ್ರತಿ ವಾರ್ಡಲ್ಲಿ ನೀರದೇನಾದರೂ ಸಮಸ್ಯೆ ಇದೆಯಾ ರೋಡ್ ಸಮಸ್ಯೆ ಇದೆಯಾ ಡ್ರೈನ್ ಸಮಸ್ಯೆ ಇದೆಯಾ ಇಂಡಿವಿಜುವಲ್ ಆಗಿ ಕುಂದುಕೊರತೆಗಳು ಏನಿದಾವೆ ಆ ವಾರ್ಡ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಜೊತೆಯಲ್ಲಿ ಇದೂ ಒಂದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ನಮ್ಮದು ಸರ್ಕಾರ ಅಂದರೆ ಏನು ನಿಮಗೆ ನಮ್ಮ ತಾಲೂಕಿರೋ ತಹಸೀಲ್ದಾರು ನಾನು ನನ್ನ ಆದಿಯಾಗಿ ಕಮಿಷ್ನರು ಫುಡ್ ಇನ್ಸ್ಪೆಕ್ಟರು ಸಿ ಡಿ ಪಿ ಓ ಇರ್ತಾರೆ ಆ ಥರ ಎಲ್ಲ ಇಲಾಖೆಗಳು ನಿಮ್ಮ ಹತ್ರ ಬಂದು ಕೂತ್ಕೊಂಡಾಗ ನಿಮಗೆ ಪೆನ್ಷನ್ ಏನಾದರೂ ಬರ್ತಾ ಇಲ್ಲ ಅಂದರೆ ಎರಡು ಸಾವಿರ ಇಲ್ಲ ಅಂದರೆ ಒಂದು ತಿಂಗಳು ಬಂದಿದೆ ಮೂರು ತಿಂಗಳು ಬಂದಿಲ್ಲ ಅಂದರೆ ಒಂದು ಸಿಸ್ಟಮ್ಮಲ್ಲಿ ಅದು ನಿಮಗೆ ಟ್ಯಾಲಿ ಆಗಿದೆಯಾ ಏನಾದರೂ ಬೇರೆ ಪ್ರಾಬ್ಲಮ್ ಇಂದ ಬರ್ತಾ ಇಲ್ವಾ ಯಾಕೆ ಬರ್ತಾ ಇಲ್ಲ ಅಂದರೂ ಏನು ಕಾರಣ ಟೆಕ್ನಿಕಲಾಗಿ ಏನಾದರೂ ರೀಸನ್ ಇದೆಯಾ ಅಥವಾ ಎರಡು ತಿಂಗಳದು ಮೂರು ತಿಂಗಳದು ಒಂದೇ ಸತಿ ಬರುತ್ತಾ ಕ್ಲಾರಿಫಿಕೇಷನ್ ಕೊಡ್ತಾರೆ ಅದಕ್ಕೆ ಎಲ್ಲ ಇಲಾಖೆಗಳನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡ್ಬಂದಿರ್ತೀವಿ ಬಂದಿರ್ತೀವಿ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ ಹೆಲ್ತ್ ಇಶ್ಯೂಸ್ ಇದ್ದಾಗ ಎರಡು ದಿನದಲ್ಲಿ ಐದು ದಿನದಲ್ಲಿ ರೇಷನ್ ಕಾರ್ಡ್ ಕೊಡಬೇಕಂತ ಒಂದು ಕಾನೂನಿದೆ ಹೊಸ ಅಡಿಷನ್ನು ಡಿಲೀಷನ್ ಹೇಗೆ ಮಾಡಬೇಕು ಫುಡ್ ಇನ್ಸ್ಪೆಕ್ಟರ್ ಯಾರು ಅಂತ ಹೋದರೆ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅವರೇ ನಿಮ್ಮ ವಾರ್ಡ್ ಹುಡ್ಕೊಂಡು ಬಂದಾಗ ಅಟ್ಲೀಸ್ಟ್ ಅವ್ರ ಮುಖ ಹೇಗಿದೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಂದ್ರೆ ಪ್ರೊಸೀಜರ್ ಏನು ಫ್ಯಾಮಿಲಿಯಲ್ಲಿ ರೇಷನ್ ದುಡ್ಡು ಬರ್ತಿದೆಯಾ ಬರ್ತಾ ಇಲ್ವಾ ಇನ್ನೇನಾದರೂ ನಿಮಗೆ ಸೊಸೈಟಿ ಸ್ವಲ್ಪ ಪ್ರಾಬ್ಲಮ್ ಇದೆಯಾ ಅವೆಲ್ಲ ಯೋಚನೆ ಮಾಡಿದಾಗ ನಿಮಗೆ ನೀವು ಸೊಸೈಟೀಸ್ಗೆ ಹೇಳ್ಬೇಕು ಫಸ್ಟು ಏನೇನು ಪ್ರಾಬ್ಲಮ್ ಇದೆ ಅವ್ರನ್ನ ಇಲ್ಲಿ ಕಳಿಸ್ಬೇಕು ನಾವು ಮೀಟಿಂಗ್ ಮಾಡಿದಾಗ ಗ್ರೀವಿಯನ್ಸಸ್ ಮೀಟಿಂಗ್ ಮಾಡಿದಾಗ ಅಂತ ನಿಮ್ಮ ಸೊಸೈಟಿ ಯಾರಿದ್ದಾರೆ ಆ ಸೊಸೈಟೀಸ್ ಇರುತ್ತಲ್ಲ ಅವ್ರ ಹತ್ರ ಹೇಳಿದ್ರೆ ಏನಕ್ಕೆ ರೀ ಈ ಥರ ಆಗತ್ತೆ ಸೊಸೈಟೀಸ್ ಅವ್ರು ಯಾರು ಸೊಸೈಟಿ ಅವರ ನೀವು ಹಾ ಎಲ್ಲಿರೋ ಸೊಸೈಟಿನಪ್ಪ ಹಾ ಇನ್ನೂ ಇದ್ದಾರಲ್ಲ ಒಂದು ವಾರ್ಡಲ್ಲಿರೋರು ಬಂದರೆ ಬೇರೆ ಬೇರೆ ವಾರ್ಡಲ್ಲಿರೋರು ಬೇಡವಾ ಶಕ್ತಿವೇಲು ವಾರ್ಡ್ ಅವರು ಬೇಡವಾ ಕರ್ಣಾಕರ್ ವಾರ್ಡ್ ಅವ್ರು ಬೇಡವಾ ಏನು ಡಿಸಿಪ್ಲಿನ್ ಹೇಳ್ಕೊಟ್ಟಿದ್ದಾರೆ ನೀವೆಲ್ಲ ಇಲಾಖೆಗಳವರು ಶ್ರದ್ಧೆಯಿಂದ ಆ ವಾರ್ಡಲ್ಲಿ ಸಮಸ್ಯೆ ಬಗೆಹರಿಸೋಣ ಅಂತ ಹೋಗಬೇಕು ಕಾಟಾಚಾರಕ್ಕೆ ಹೋದ್ರೆ ಯಾರು ಬರ್ತಾರೆ ಇವರು ಹೇಳ್ತಾರೆ ಅಂಗನವಾಡಿ ಟೀಚರ್ಸು ನಮಗೆ ಕಮ್ಯುನಿಕೇಷನ್ನ ಎಲ್ಲ ಮೀಟಿಂಗ್ ಕರೆದಿದ್ದಾರೆ ಅಂತ ಬಂದ್ವಿ ಗ್ರೀವಿಯನ್ಸಸ್ ಮೀಟಿಂಗ್ ಹೇಳ್ರಿ ಆ ವಾರ್ಡ್ಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಇಂಡಿವಿಜುವಲಾಗಿ ಏನು ಸಮಸ್ಯೆ ಇದೆ ನಿಮ್ಮ ಮನೇಲಿ ಏನು ಸಮಸ್ಯೆ ಇದೆ ಇಷ್ಟು ದಿನ ಬಗೆಹರಿಸ್ಕೊಳ್ಳೋಕಾಗದೇ ಇರೋದು ಯಾವುದೋ ಇಲಾಖೆ ಆಗಿರಲಿ ಯಾವುದಾದ್ರೂ ಆಗಿರಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಫುಡ್ ಡಿಪಾರ್ಟ್ಮೆಂಟ್ ಆಗಲಿ ಸಿ ಡಿ ಪಿ ಆಗಲಿ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ರು ಕೂಡ ನಗರಸಭೆದಾಗಲಿ ಖಾತ ಆಗಿಲ್ಲ ಅಂದರೆ ಬನ್ನಿ ಅಮ್ಮ ಯಾವಾಗ ಸಿಗ್ತಾರೆ ನಿಮಗೆ ಕಮಿಷನರು ಎಷ್ಟು ಸತಿ ಹುಡ್ಕಾಡಬೇಕಾಗತ್ತೆ ಖಾತಾದ ಸಮಸ್ಯೆ ಇದೆ ಟ್ಯಾಕ್ಸ್ ಪೇಯರ್ಸ್ಗೆ ಏನು ಸಮಸ್ಯೆ ಇದೆ ನೀರ್ದು ಸಮಸ್ಯೆ ಇದೆಯಾ ವಾರ್ಡಲ್ಲಿ ಕ್ಲೀನ್ಲಿನೆಸ್ಸಿಗೆ ಸಮಸ್ಯೆ ಇದೆಯಾ ಪಾರ್ಕ್ ಬೇಕಾ ರೋಡ್ ಬೇಕಾ ನಾವೇ ನಿಮ್ಮನ್ನು ಹುಡ್ಕೊಂಡು ಬಂದಾಗ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮ್ಮ ವಾರ್ಡ್ ಏನು ಡೆವಲಪ್ ಆಗಬೇಕು ನಿಮ್ಗೆ ಏನೇನು ಅವಶ್ಯಕತೆ ಇದೆ ನೀವು ಹೇಳಲಿಲ್ಲ ಅಂದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಮಗೆ ತೋಚಿರೋ ಅಷ್ಟು ನಾವು ಮಾಡ್ತಾಯಿದ್ದೀವಿ ಇನ್ನೂ ಸ್ವಲ್ಪ ನೀವು ಐಡಿಯಾ ಕೊಟ್ಟರೆ ನಿಮ್ಮ ಅನುಭವನ ನಮ್ಮ ಹತ್ರ ಹಂಚ್ಕೊಂಡ್ರೆ ನಮ್ಮ ವಾರ್ಡ್ಗೆ ಇಂಥದ್ದು ಬೇಕು ಹೆಣ್ಮಕ್ಳು ಯಾಕೆ ಕೇಳಲ್ಲ ಎಲ್ಲ ಕಡೆ ಜಿಮ್ ಐಟಮ್ ಇದೆ ನಮ್ಮ ಹೆಣ್ಮಕ್ಳಿಗೂ ವಾಕ್ ಮಾಡೋವಾಗ ಹಾಕ್ಕೊಡಿ ಅಲ್ಲೆಲ್ಲಾದರೂ ಪಾರ್ಕ್ ಮಾಡಿ ಎಲ್ಲ ಸ್ಟ್ರೆಸ್ ಆಗಿರುತ್ತೆ ಮನೇದೇ ಜವಾಬ್ದಾರಿ ಮಾಡ್ತಾಯಿರ್ತೀವಿ ಇರ್ತೀವಿ ಮಕ್ಕಳಾದಮೇಲೆ ಮನೆಯವರು ಆಮೇಲೆ ಅತ್ತೆ ಮಾವ ದೊಡ್ಡೋರು ಇಡೀ ದಿನ ಆಚೆ ಬರದೆ ಮನೆಯಲ್ಲೇ ಇರ್ತೀವಿ ಅರ್ಧ ಗಂಟೆ ಒಂದು ಗಂಟೆ ಸ್ವಲ್ಪ ನಮ್ಮ ಮನ್ಸ್ಗೂ ರಿಲ್ಯಾಕ್ಸೇಷನ್ ಇರಲಿ ಅಂತ ಆಚೆ ಓಡಾಡೋದಕ್ಕೊಳ್ಳೆ ವಾಕಿಂಗ್ ಪಾತು ಲೇಡೀಸ್ಗೆ ಐದು ಗಂಟೆಯಲ್ಲೋ ಆರು ಗಂಟೆಯಲ್ಲೋ ಎದ್ದು ಜಿಮ್ ಎಕ್ವಿಪ್ಮೆಂಟ್ಸು ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ನೀವು ಯಾಕೆ ನಮಗೆ ಮಾಡಿಲ್ಲ ಯಾಕೆ ಕೇಳಲ್ಲ ಯಾಕೆ ಇಷ್ಟು ಮುಗ್ದರು ಆ ಮಾಯಕರ ಥರ ಇರಬೇಕು ಕೇಳೋವಾಗ ಕೇಳಿ ಮಾಡಿಸ್ಕೊಂಬಿಡ್ಬೇಕು ನಾನಿರೋವಾಗ ಏನು ಕೇಳಿದ್ರು ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ಮಾಡ್ತೀನಿ ನಾನಿರೋವಾಗ ನೀವೇನೇ ಡಿಮ್ಯಾಂಡ್ ಇಟ್ಟರು ಇವತ್ತಲ್ಲ ನಾಳೆ ಹುಡುಕಿ ಹುಡುಕಿ ಮಾಡೋ ಅಂಥವ್ರನ್ನ ನೀವೇ ಆಯ್ಕೆ ಮಾಡ್ಕೊಂಡಿದ್ದೀರ ನೀವೇನು ಕೇಳಿ ನಾನು ಮಾಡಿಲ್ಲ ಅಂತಂದರೆ ಆಮೇಲೆ ನೀವು ನನ್ನನ್ನು ಪ್ರಶ್ನೆ ಮಾಡಿ ನಾನೇ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು ಅಭಿಮಾನದಿಂದ ಮಾಡ್ತೀನಿ ಗೌರವದಿಂದ ಮಾಡ್ತೀನಿ ಎಲ್ಲರೂ ಕರ್ಕೊಂಡು ಬರ್ತೀನಿ ಹಠ ಮಾಡ್ಕೊಂಡು ಏನೋ ಒಂದು ನಿಮಗೆ ಕಷ್ಟ ಇರುತ್ತೆ ಅಲ್ಲೇ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತ ನಾನೇ ಯೋಚನೆ ಮಾಡಿ ಬರ್ತಾಯಿದ್ದೀನಿ ಉಪಯೋಗ ಮಾಡ್ಕೋಬೇಕಲ್ವಾ ನೀವು ಕೂಡ ಹೌದಾ ಇಲ್ವಾ ಒಂದು ಇಂಟ್ರ್ಯಾಕ್ಷನ್ ಇರಲಿ ಏನಿದೆ ಅಂತ ಆಮೇಲೆ ಕೌನ್ಸ್ಲರ್ದೇ ತಪ್ಪು ಅಂತ ನಾನು ಎಲ್ಲೂ ಹೇಳಲ್ಲ ನಮ್ಮ ಲೀಡರ್ಸ್ ಇರ್ತಿರಲ್ಲ ಆಫೀಸ್ ಹತ್ರ ಓಡಾಡ್ತಾ ಇರ್ತಾರಲ್ಲ ಮೇಡಮ್ ಬರ್ತಾರೆ ಗ್ರೀವಿಯನ್ಸಸ್ ಮೀಟಿಂಗು ಎಷ್ಟು ಜನ ನಿಮ್ಮ ಮುಂದೆ ಬರ್ತಾ ಇರ್ತಾರೆ ನಾ ರೇಷನ್ ಕಾರ್ಡ್ ಇಲ್ಲ ಅನ್ನ ಪೆನ್ಷನ್ ಬರ್ತಿಲ್ಲ ಟೂ ಮಂತ್ಸಿಂದ ಯಾರೋ ವಯಸ್ಸಾಗಿರೋರನ್ನ ನೋಡ್ತಾ ಅವ್ರು ಅಂಗನವಾಡಿ ಟೀಚರ್ಸ್ ಹೇಳಿ ಕರ್ಕೊಂಡು ಬನ್ನಿ ಅವ್ರನ್ನ ಅಥವಾ ಒಂದು ಆಟೋ ಮಾಡ್ಕೊಂಡು ಇಂಥ ಜಾಗಕ್ಕೆ ಬನ್ನಿ ಅಂತ ಒಂದು ಕೌನ್ಸ್ಲರ್ಗೆ ಒಂದು ನಾಲ್ಕು ಆಟೋ ಅರೇಂಜ್ ಮಾಡಿಯಪ್ಪ ಇಂಥ ಜಾಗ್ದಲ್ಲಿ ಬಿಡಲಿ ಎಮ್ ಎಲ್ ಎ ಬರ್ತಾರೆ ಸಂಬಂಧಪಟ್ಟ ತಹಸೀಲ್ದಾರ್ ಬರ್ತಾರೆ ಆರ್ ಐ ಬರ್ತಾರೆ ವಿಲೇಜ್ ಅಕೌಂಟೆಂಟ್ ಬರ್ತಾರೆ ಬರೀ ಪೆನ್ಷನ್ನೇ ಅಲ್ಲ ಕಾಸ್ಟು ಇನ್ಕಮ್ ಸರ್ಟಿಫಿಕೇಟು ಏನೇನೋ ಇರುತ್ತೆ ಇವತ್ತು ನಾವು ಸೈಟ್ಲೆಸ್ ಅವ್ರಿಗೆ ಅಪ್ಲಿಕೇಶನ್ ಕೂಡ ಕೊಡ್ತಾ ಇದ್ದೀವಿ ಅಪ್ಲೈ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತಾಯಿತ್ತು ಹೇಳೋ ಅಂಥ ಕಮಿಟ್ಮೆಂಟ್ ಬರಬೇಕ್ರಿ ಅದು ಬಂದಾಗ ಹತ್ತು ಜನಕ್ಕೆ ಈ ದಿನ ಉಪಯೋಗ ಆಗಬೇಕು ಅಂತ ಪ್ರತಿಯೊಬ್ಬ ಲೀಡರ್ ಅಂತ ನಾನು ಅಂತೀನಲ್ಲ ಪ್ರತಿಯೊಬ್ಬ ಲೀಡರ್ಗೂ ಆ ಕಾನ್ಷಿಯಸ್ ಇದ್ದರೆ ಅವ್ರ ವಾರ್ಡಲ್ಲಿ ಯಾರೋ ಹತ್ತು ಜನಕ್ಕೆ ಸೈಟ್ ಅಪ್ಲಿಕೇಶನ್ ಸಿಗಲಿ ಪೆನ್ಷನ್ ಸೆಟ್ರೇಟ್ ಆಗಲಿ ಟೂ ತೌಸಂಡ್ ಇಲ್ಲ ಆ ಡಿಪಾರ್ಟ್ಮೆಂಟ್ ಬಂದಿರತ್ತೆ ಅಲ್ಲಿ ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ ಆನ್ಲೈನಲ್ಲಿ ಅಪ್ಡೇಟ್ ಆಗಿದೆಯಾ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರಾ ಕರೆಕ್ಷನ್ಸ್ ಆಗಬೇಕಾ ಅವ್ರದ್ದು ಆಧಾರ್ ಲಿಂಕ್ ಕರೆಕ್ಟ್ ಇಲ್ವಾ ಅಕೌಂಟ್ ಲಿಂಕ್ ಕರೆಕ್ಟ್ ಇಲ್ವಾ ಇಂಥ ಇಂಥ ಕಮ್ಯುನಿಕೇಷನ್ ಬೇಕಾಗಿದೆ ಮುಗ್ದ್ರಿದ್ದಾರೆ ತುಂಬ ಜನ ಮುಗ್ದ್ರಿದ್ದಾರೆ ಪಾಪ ಇನ್ನೋಸೆಂಟ್ಸ್ ಇದ್ದಾರೆ ಅಂಥವ್ರಿಗೆ ಸರ್ವಿಸ್ ಮಾಡಿದೆ ಮಾಡಿದ್ರೆ ತಪ್ಪೇನಾಗಲ್ಲ ಎಲ್ಲ ಇರೋವ್ರಿಗೆ ಏನು ಮಾಡಿದ್ರು ತಿಳ್ಕೊಳ್ಳಲ್ಲ ರೀ ಏನೂ ಇಲ್ಲದೆ ಇರೋರ್ಗೆ ಮಾಡಿದ್ರೆ ಒಂದು ಚಿಕ್ಕ ಸಹಾಯ ಮಾಡಿದ್ರೆ ಅದು ಸತಿ ನೆನೆಸ್ಕೊತಾರೆ ಖಂಡಿತ ಅದಕ್ಕೆ ನೀವು ಪ್ರಯತ್ನ ಪಡಿ ಅವಾಗ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತು ನಿಮ್ಮ ವಾರ್ಡಲ್ಲಿ ಮೀಟಿಂಗ್ ಮಾಡ್ತೀನೋ ನಿಮ್ಮ ಮಿಸ್ಸಸ್ ಕರ್ನಾಕರ್ ನಿಮ್ಮ ಪಕ್ಕದಲ್ಲಿರಬೇಕು ಅದೇ ಲಕ್ಷಣ ಅದನ್ನೇ ನಾನು ಗೌರವಿಸ್ತೀನಿ ನಗದ್ರು ಈಗ ಇಷ್ಟೊತ್ತು ಊದ್ಕೊಂಡಿದ್ರು ಖಂಡಿತಪ್ಪ ನೀವೆಲ್ಲ ಸಹಿಸ್ಕೋಬೇಕಪ್ಪ ನಾವೆಲ್ಲ ಹೆಂಗಂದ್ರೆ ನಾವು ಜನಪ್ರತಿನಿಧಿಗಳು ನಮ್ಮನ್ನು ಯಾರು ಕಲ್ಲಲ್ಲಿ ಹೊಡೆದ್ರೂ ಸಹಿಸ್ಕೋಬೇಕು ಬಂದ್ಬಿಟ್ಟಿರ್ತೀವಿ ನಾವು ಕಲ್ಲಲ್ಲಿ ಹೊಡಿತಾರೆ ಉಗಿತಾರೆ ಅವಮಾನ ಮಾಡ್ತಾರೆ ರೋಡಲ್ಲಿ ನಗ್ತಾರೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಸಹಿಸ್ಕೊಂಡಾಗೆ ಜನಪ್ರತಿನಿಧಿ ಆಗೋದು ಇಲ್ಲಾಂದರೆ ಆಗೋಲ್ಲ ಇಲ್ಲಾಂದ್ರೆ ಅವ್ರ ಥರ ಇರಬೇಕು ಶೆಟ್ಟ್ರಿದ್ದಂಗೆ ಒಂದು ಮಾತು ಮಾತಾಡಿದ್ರೆ ಹೆಚ್ಚು ಇನ್ನೊಂದು ನಾಲ್ಕು ಮಾತು ಮಾತಾಡಲ್ಲ ಸ್ವಲ್ಪ ಮಾತಾಡಿದ್ರೆ ನೆಗಡಿ ಬರುತ್ತೆ ಮಾತಾಡಿದೆವು ಅಂದರೆ ತಲೆನೋವೇ ಬರುತ್ತೆ ಅವ್ರಿಗೆಲ್ಲ ನಮ್ದು ಹಂಗಲ್ಲ ಎಲ್ಲಾನು ಎಲ್ಲನೂ ಸಹಿಸ್ಕೊಳ್ಳೋ ಅಂಥ ಶಕ್ತಿ ಇರೋನು ಮಾತ್ರ ಈ ಫೀಲ್ಡ್ಗೆ ಹೋಗ್ಬೇಕು ಇದನ್ನೆಲ್ಲ ನಾನು ಬೇಜಾರು ಮಾಡಿಕೊಂಡ್ರು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮನ್ನ ಹತ್ರದಿಂದ ನಾನು ಇಷ್ಟಪಡ್ತೀನಿ ಗೌರವಿಸ್ತೀನಿ ಕೆಲ್ವೊಂದು ಸಂದರ್ಭನ ಒಳ್ಳೆ ರೀತಿ ಉಪಯೋಗ ಮಾಡ್ಕೊಳ್ಳಿ ತುಂಬ ಅಮಾಯಕರು ಅದರ ಬೆನಿಫಿಟ್ ಪಡ್ಕೋತಾರೆ ಯಾರೋ ನಿಮ್ಮ ಮನೆ ಹತ್ರ ತರಕಾರಿ ವ್ಯಾಪಾರ ಮಾಡ್ತಾಯಿರ್ತಾರೆ ಹಣ್ಣು ವ್ಯಾಪಾರ ಮಾಡ್ತಾ ಇರ್ತಾರೆ ಹೂವು ವ್ಯಾಪಾರ ಮಾಡ್ತಾ ಇರ್ತಾರೆ ಹುಡುಕ್ರಿ ಅಂತವ್ರನ್ನ ಮನೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಟೈಲರಿಂಗ್ ಮಾಡ್ತಾ ಇರ್ತಾರೆ ಹುಡುಕ್ರಿ ಪಾಪ ಅಯ್ಯೋ ಅನ್ರಿ ಅಂತ ಅವ್ರ ಬಗ್ಗೆ ಕನಿಕರ ತೋರಿಸ್ರಿ ಇಂಥ ಸಂದರ್ಭನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿರಿ ತಮಿಳಲ್ಲಿ ಮಾತಾಡಬೇಕಾ ಅರ್ಥ ಆಯಿತಾ ನಾನು ಏನೇ ಹೇಳಿದ್ದೀನಿ ಅಂತ ನಿಮಗೆ ಹಾ ಆದರೂ ನಾನು ನಿಮ್ಗೆ ಅರ್ಥ ಆಗೋಂಗೆ ಇಬ್ಬರಿಗೂ ಅರ್ಥ ಆಗೋಂಗೆ ನಾನು ಹೇಳ್ತೀನಿ ಏನು ಗ್ಯಾರಂಟಿ ಪ್ರೋಗ್ರಾಮ್ಸ್ ಏನಿದೆ ಗೌರ್ಮೆಂಟ್ ಪವರಿಗೆ ಬಂದಾದಮೇಲೆ ಸಿಕ್ಸ್ ಮಂತ್ಸಲ್ಲಿ ಅಥವಾ ಟೆನ್ ಮಂತ್ಸಲ್ಲಿ ಈ ಟೆನ್ ಮಂತ್ಸಲ್ಲಿ ಏನು ಡಿಸಿಷನ್ ತೊಗೊಂಡಿದೆ ಸರ್ಕಾರ ಏನು ನಿರ್ಧಾರ ತೊಗೊಂಡಿದೆ ಅಂದರೆ ಪ್ರತಿ ಕುಟುಂಬನ ಅವರು ಕಾರ್ಮಿಕರಿರ್ಬೋದು ಗಾರೆ ಕೆಲಸಕ್ಕೆ ಹೋಗ್ಬೋದು ಟೈಲರಿಂಗ್ ಕೆಲಸ ಮಾಡ್ಬೋದು ಚಿಕ್ಕ ವ್ಯಾಪಾರ ಮಾಡ್ಬೋದು ಟೀಚರ್ ಆಗಿರ್ಬೋದು ಏನೇ ಕೆಲಸ ಮಾಡಿರ್ಬೋದು ಸ್ವಾಭಿಮಾನವಾಗಿ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಗೌರವ ಇದೆ ದೇವರ ಹತ್ರ ಗೌರವ ಇದೆ ದುಡಿದು ಬದುಕೋರ ಹತ್ರ ತುಂಬ ಗೌರವ ಇದೆ ಅಂಥ ಗೌರವವಾಗಿ ಬದುಕೋರ ಜೊತೆಗೆ ಸರ್ಕಾರನೂ ಕೂಡ ಚಿಕ್ಕ ಚಿಕ್ಕ ಸಹಾಯ ಮಾಡೋಣ ಅವರಲ್ಲಿ ಖುಷಿ ನೋಡೋಣ ಅವ್ರನ್ನ ಕಾಪಾಡೋಣ ಅವ್ರ ಜೊತೆಯಲ್ಲಿ ನಿಲ್ಲೋಣ ಅಂತಂದ್ಬಿಟ್ಟು ಪ್ರತಿ ಮನೆಯಲ್ಲೂ ಕೂಡ ಯಾರು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ರೇಷನ್ ಕಾರ್ಡ್ ಇರುವಂಥವ್ರು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಅದು ಇಂಪಾರ್ಟೆಂಟಲ್ಲ ಪ್ರತಿ ಮನೆಗೂ ಕರೆಂಟ್ ಫ್ರೀ ಆಗಿ ಕೊಡೋಣ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಮನೆ ಕೆಲಸಕ್ಕೆ ಹೋಗ್ತಾರೆ ನರ್ಸ್ ಆಗಿರ್ತಾರೆ ಟೀಚರ್ ಆಗಿರ್ತಾರೆ ಎಲ್ಲೋ ಒಂದು ಹತ್ರ ಓಡ್ಕೊಂಡು ಓಡ್ಕೊಂಡು ಹೋಗ್ತಾಯಿರ್ತಾರೆ ಮನೆಯೂ ನೋಡ್ತಾರೆ ಮನೆಯಲ್ಲಿ ಐದು ಗಂಟೆಗೆ ಹೇಳು ಆರು ಗಂಟೆಗೆ ಹೇಳು ತಿಂಡಿ ಮಾಡಿದ್ನ ಸಾರು ಮಾಡಿದ್ನ ತಿನ್ನ ನಾನು ಏನೂ ನೋಡೋಲ್ಲ ಟೈಮ್ ಆಗೋಯ್ತು ಆಫೀಸ್ಗೆ ಅಂತ ಅಂತ ಹೆಣ್ಮಕ್ಳೆಲ್ಲ ಸಮಾಧಾನವಾಗಿ ಬಸ್ ಮಿಸ್ ಆಗುತ್ತೆ ಇನ್ನೊಂದು ಬಸ್ಸಿಗೆ ಪಾಸ್ ಮಾಡ್ಸೋಕ್ಕಲ್ಲ ಅಂತ ಓಡಾಡ್ತಿರಲ್ಲ ನಿಮಗೆಲ್ಲ ಒಂದು ಗೌರವದಿಂದ ಒಂದು ತಾಯಿಯಾಗಿ ತಂಗಿಯಾಗಿ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾರೆ ಸೊಸೈಟಿಗೆ ಕಷ್ಟಪಡ್ತಾರೆ ಮನೆ ಕಷ್ಟಪಡ್ತಾರೆ ಅಂತ ಕೆಲವೊಂದು ಕಾರ್ಯಕ್ರಮಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಶಕ್ತಿ ಯೋಜನೆ ಗೌರ್ಮೆಂಟ್ ಬಸ್ ಹತ್ತಿದ್ರೆ ನಿನ್ನನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಓಡಾಡಿದ್ರು ಕರ್ಕೊಂಡೋಗಿ ಫ್ರೀಯಾಗಿ ಬಿಟ್ಬಿಟ್ಟು ಬರ್ತಾರೆ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಅಪ್ಪ ಮನೆಗೆ ಹೋಗಿ ಅಣ್ಣ ತಮ್ಮನ ನೋಡಕ್ಕೆ ಹೋಗಿ ಆ ಕೆಲಸಕ್ಕೆ ಹೋಗಿ ಆಫೀಸ್ಗೆ ಹೋಗಿ ಆದರೆ ನಿಮಗೆ ಒಂದು ಆ ಫ್ರೀ ಸರ್ವೀಸಸ್ನ ಐವತ್ತರವತ್ತು ವರ್ಷದಲ್ಲಿ ಯಾರೂ ಮಾಡದೇ ಇರೋದು ಇವ್ರು ಮಾಡೋ ಅಂತ ಪ್ರಯತ್ನ ಮಾಡಿದ್ದಾರೆ ಸರ್ಕಾರ ಮಾಡೋ ಅಂತ ಆಲೋಚನೆ ಮಾಡಿ ಅದರಲ್ಲಿ ಯಶಸ್ವಿ ಆಗಿದ್ದಾರೆ ನಿಜನ ಇಲ್ವ ಓಡಾಡ್ತಾ ಇರೋ ಬಸ್ಸುಗಳೆಲ್ಲೂ ಆದ್ರೂ ಏನದು ಎಲ್ಲೂ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಏನು ಅಕ್ಕರೆ ಹೆಣ್ಮಕ್ಳಂದ್ರೆ ಗೌರವ ಅದೊಂದು ಗೌರವನೇ ಅಲ್ವಾ ಹೆಣ್ಮಕ್ಳಿಗೆ ಏನು ಗೌರವ ಸಿಕ್ಕಿದ್ರು ಹೌದಲ್ವಾ ತಿಳ್ಕೊಂಡಾಗ ನಮಗೆಲ್ಲೋ ಒಂದು ಹತ್ರ ಸಮಾಧಾನ ಇರುತ್ತಲ್ವ ನಮ್ಮನ್ನು ಗೌರವಿಸ್ತಾ ಇದ್ದಾರೆ ನಮಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅನಿಸುತ್ತಾ ಇಲ್ವಾ ಹಾ ಇಲ್ಲಾಂದರೆ ಸೀರಿಯಲ್ ನೋಡ್ಕೊಂಡು ಎರಡು ಅವರ್ ಹೆಂಗೆ ಕಳೀತಾ ಇದ್ರೋ ಗೊತ್ತಾಗ್ತಿರ್ಲಿಲ್ಲ ನನ್ನ ಜೊತೆ ಇವತ್ತು ಕೂತಿದ್ದೀರ ಎಲ್ಲ ಸೀರಿಯಲ್ ನೋಡ್ಕೊಂಡು ಟೈಮ್ ಕಳಿಯೋದೆ ಬೇಜಾರಿಗೆ ಅಂತ ಹೇಳಲ್ಲ ಬಟ್ ಪ್ರಾಕ್ಟಿಕಲ್ ಆಗೋ ಕೆಲ್ವೊಂದೊಂದು ಸತಿ ಇದು ನಿಮಗೆ ತುಂಬ ಉತ್ತಮವಾಗಿರುವಂಥ ವಿಚಾರಗಳನ್ನ ತಿಳಿಸುತ್ತೆ ಅಷ್ಟೇ ಅಲ್ಲ ಪ್ರತಿ ಕುಟುಂಬನೂ ಪೋಷಣೆ ಮಾಡಬೇಕು ಮನೇಲಿ ಅತ್ತೆ ಇರಲಿ ಸೊಸೆ ಇರಲಿ ಒಂದು ಕುಟುಂಬ ಅಂತಿದ್ದಾಗ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗೋ ಒಬ್ರಿಗೆ ದುಡ್ಡು ಬರಲಿ ಸಣ್ಣ ಪುಟ್ಟ ಖರ್ಚಿಗಾಗಲಿ ಗ್ಯಾಸ್ ಸಿಲಿಂಡರ್ ತೊಗೊಳೋಕ್ಕಾಗಲಿ ರೇಷನ್ ತೊಗೊಳೋಕ್ಕಾಗಲಿ ಮಕ್ಕಳಿಗೆ ಏನೋ ಒಂದಕ್ಕೆ ಸಹಾಯ ಮಾಡೋದಕ್ಕೆ ಆ ತಾಯಿ ಅಕೌಂಟಲ್ಲಿ ದುಡ್ಡು ಇರಲಿ ನಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಆ ಹೆಣ್ಮಗುಗೆ ದುಡ್ಡು ಕೊಡೋ ಹಬ್ಬ ಇದೆ ಗೌರಿ ಹಬ್ಬ ಇದೆ ಒಂದು ಹತ್ತು ಸಾವಿರ ಕಳಿಸೋ ಅಕೌಂಟಿಗೆ ದುಡ್ಡು ಹಾಕೋ ಸೀರೆ ತೊಗೊಳ್ಳಿ ತಾಯಿ ಇದ್ದರೆ ಹೇಳ್ತಾಳ ಹೇಳಲ್ವ ತಂದೆ ತಾಯಿ ಇದ್ದರೆ ಹೇಳ್ತಾಳೆ ಹೇಳಲ್ವ ಏ ಮ ಹೆಣ್ಮಗುಗೆ ದುಡ್ಡು ಹಾಕ್ಬಿಡು ಏನು ಬೇಕೋ ತಗೋ ಅನ್ನು ಹಂಗೆ ಹೇಳ್ತಾ ಇರ್ತಾನೆ ತಂದೆ ತಾಯಿದ್ರೆ ಅದೇ ಥರ ಸರ್ಕಾರ ಪ್ರತಿ ತಿಂಗಳು ಅಕೌಂಟಿಗೆ ದುಡ್ಡು ಹಾಕಪ್ಪ ಆ ಹೆಣ್ಮಗು ಏನಕ್ಕಾದರೂ ಉಪಯೋಗ ಮಾಡ್ಕೊಳ್ಳಿ ಮಕ್ಕಳನ್ನಾದರೂ ನೋಡ್ಕೊಳ್ಳಿ ತಗೊಳ್ಳಿ ಸಿಲಿಂಡರ್ ಸಿಲಿಂಡ್ರಾದರೂ ತಗೊಳ್ಳಿ ದುಡ್ಡು ಮಾತ್ರ ಅವ್ರ ಅಕೌಂಟ್ಗೆ ಹೋಗ್ಲಿ ಹೇಳಿದಾರಾ ಮಾಡಿದಾರಾ ಆ ಕೆಲಸ ಒಳ್ಳೇದಾ ಇಲ್ವಾ ಹೇಳಿ ಅಮ್ಮ ಒಳ್ಳೇದು ಇರೋರಿಗೇನಾದರೂ ಕೊಡ್ತಾಯಿದ್ದೀವಮ್ಮ ಎಂಥವ್ರಿಗೆ ಇದ್ದೀವಿ ಹೇಳಿ ಯಾ ಹೆಣ್ಮಗು ಹೂವು ಕಟ್ಕೊಂಡು ತನ್ನ ಜೀವನ ಮಾಡ್ತಾಳೆ ಸ್ವಾಭಿಮಾನವಾಗಿ ಮನೆ ಕೆಲಸ ಮಾಡ್ಕೊಂಡು ಸ್ವಾಭಿಮಾನವಾಗಿ ತನ್ನ ಜೀವನ ಮಾಡ್ತಾಳೆ ಟೈಲರಿಂಗ್ ಕೆಲಸ ಮಾಡ್ತಾಳೆ ಟೀಚರ್ ಕೆಲಸ ಮಾಡ್ತಾಳೆ ಅಂಗನವಾಡಿ ಟೀಚರ್ಗೂ ಬರುತ್ತೆ ಬರುತ್ತೆ ನಮ್ಮ ಹೇಳು ಎದ್ದು ತಿರುಗೇದೇಳ ಮೇಲೆ ಅಂಗನವಾಡಿ ಟೀಚರ್ಗೂ ಕೊಡ್ತಾ ಇದ್ದೀವಿ ನಾವು ಎರಡು ಸಾವಿರ ಹೌದಾ ಕೂತ್ಕೊಂಡು ಈಗ ಅಂಗನವಾಡಿ ಟೀಚರಿಗೆ ಕೊಡ್ತೀವಿ ಆಶಾ ವರ್ಕರಿಗೆ ಕೊಡ್ತೀವಿ ಎಲ್ಲ ಗಾರೆ ಕೆಲಸ ಮಾಡೋರು ಎಲ್ಲರಿಗೂ ಈ ಕೆಲಸ ಆ ಕೆಲಸ ಭೇದ ಭಾವನೇ ಇಲ್ಲ ಕೆಲಸ ಮಾಡ್ತಾರ ಅದೇ ಗೌರವ ಹೆಣ್ಮಗು ಕೆಲಸ ಮಾಡುತ್ತಾ ಖುಷಿಯಾಗಿ ಮಾಡುತ್ತಾ ನನ್ಗೆ ಈ ಕೆಲಸ ಬರುತ್ತೆ ಅಂತ ಖುಷಿಯಾಗಿ ಮಾಡುತ್ತಾ ಅದೇ ಗೌರವ ಆ ಗೌರವ ಕೊಡ್ತಾರೆ ಅಲ್ಲ ಅದು ಒಂದು ಪ್ರೀತಿ ಅಲ್ವಾ ಅದೊಂದು ಗೌರವ ಅಲ್ವಾ ಹೆಣ್ಮಕ್ಳಿಗೆ ತಿಂಗಳ ತಿಂಗಳು ಅದು ತಿಂಗಳ ತಿಂಗಳು ಬರುತ್ತಾ ಇಲ್ವಾ ನೋಡ್ಕೊಳ್ಳಿ ಬಂದಿಲ್ಲ ಅಂದ್ರೂ ಎರಡು ತಿಂಗಳದು ಒಂದೇ ಸತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆರು ಸಾವಿರ ಎಂಟು ಸಾವಿರ ಒಂದೇ ಸತಿ ಎದಿ ಸ್ವಲ್ಪ ಇವರು ಸಿ ಡಿ ಪಿ ಅವರು ಐದು ತಿಂಗಳದು ಒಂದೇ ಸಲ ಬಂದಿದೆ ನಾನು ಆದ್ಮೇಲೆ ಮಾತಾಡೋವಾಗ ಇವರು ಬಹಳ ಚೆನ್ನಾಗಿ ಮಾತಾಡ್ತಾರೆ ಗಟ್ಟಿಯಾಗಿ